ಕಾಶಿ ಮಠದ 21ನೇ ಪೀಠಾಧೀಶರಾದ ಶ್ರೀ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯ ಮೇಲೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಕೇಸ್ ದಾಖಲಾಗಿದೆ ಎಂದು ಜಿಎಸ್ಬಿ ಟೆಂಪಲ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಲೆಕ್ಕ ಪರಿಶೋಧಕರಾದ ಶ್ರೀ ಜಗನ್ನಾಥ ಕಾಮತ್ ಅವರು ಸ್ವಾಮೀಜಿಗಳ ಮೇಲೆ ದಾಖಲಾದ ಆರೋಪಗಳಿಗೆ ಸ್ಪಷ್ಟನೆಯನ್ನು ನೀಡಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಅವರು, ಸ್ವಾಮೀಜಿಗಳು ದೂರುದಾರ ರಾಘವೇಂದ್ರ ಅವರಿಗೆ ಕೆಲವು ಅಧಿಕಾರ ಮತ್ತು ಕರ್ತವ್ಯ ಹಾಗೂ ಜವಾಬ್ದಾರಿಗಳನ್ನು ವಹಿಸಿದ್ರು, ಅದನ್ನು ಅಸಮರ್ಪಕವಾಗಿ ನಿರ್ವಹಿಸುವುದರೊಂದಿಗೆ ಶ್ರೀಮಠದ ಹಣವನ್ನ ದುರುಪಯೋಗಪಡಿಸಿಕೊಂಡಂತಹ ಕಾರಣದಿಂದ ಅವರನ್ನ ಕೆಲಸದಿಂದ ತೆಗೆದುಹಾಕಲಾಗಿದೆ. ಇದು ಸ್ವಾಮೀಜಿಯವರ ಘನತೆಗೆ ಚ್ಯುತಿ ತರುವುದು ಮತ್ತು ಅವಮಾನ ಮಾಡುವ ದುರುದ್ದೇಶದಿಂದ ದಾಖಲಾದ ಈ ಪ್ರಕರಣವನ್ನ ಶ್ರೀಮಠ ಹಾಗೂ ಭಕ್ತ ಸಮೂಹವು ತೀಕ್ಷ್ಣವಾಗಿ ಖಂಡಿಸುತ್ತದೆ. ಈ ಬಗ್ಗೆ ಮಠದ ಆಡಳಿತ ಮಂಡಳಿ ಹಾಗೂ ಎಲ್ಲಾ ರೀತಿಯ ಹೋರಾಟವನ್ನು ನಡೆಸಲು ತೀರ್ಮಾನವನ್ನ ಮಾಡಿದೆ. ಶ್ರೀಮಠ ಹಾಗೂ ಶ್ರೀ ಸಂಯಮೀಂದ್ರ ಸ್ವಾಮೀಜಿಯವರ ವಿರುದ್ಧ ನಡೆಸ್ತಾ ಇರುವಂತಹ ಈ ಷಡ್ಯಂತ್ರದ ಬಗ್ಗೆ ಯಾರೂ ಕೂಡ ಯಾವುದೇ ಗೊಂದಲಕ್ಕೆ ಈಡಾಗಬೇಕಾಗಿಲ್ಲ. ಈ ಬಗ್ಗೆ ಎಲ್ಲಾ ರೀತಿಯ ಪೂರಕ ದಾಖಲೆಗಳನ್ನ ಈಗಾಗಲೇ ಸಂಬಂಧಪಟ್ಟ ಇಲಾಖೆಗಳಿಗೆ ಸಲ್ಲಿಸಲಾಗಿದೆ. ಕಾನೂನು ತಜ್ಞರ ಜೊತೆ ಸಮಾಲೋಚನೆಯನ್ನ ನಡೆಸಿ ಮುಂದಿನ ಕಾನೂನು ರೀತಿಯ ಹೋರಾಟ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು. ಮುಂದೆ ಕೋರ್ಟ್ನಲ್ಲಿ ಈ ಬಗ್ಗೆ ಬಂದಾಗ ಸಮೇತ ಇವರು ಹೇಳ್ತಾರೆ, ಅಫಿಡವಿಟ್ನಲ್ಲಿ ಹೇಳ್ತಾರೆ, ಇದು ನನ್ನದಲ್ಲ, ಇದು ಕಾಶಿಮಠ ಸಂಸ್ಥಾನದ ಆಸ್ತಿ ಅಂತ ಹೇಳ್ಕೊಂಡು ಕಾಶಿಮಠ ಸಂಸ್ಥಾನಕ್ಕೆ ಸೇರಿದ್ದು ಅಂತ ಹೇಳ್ತಾರೆ. ಇದೆಲ್ಲ ಈ ಬ್ಯಾಕ್ಗ್ರೌಂಡ್ ಇದ್ದರೂ ಸಮೇತ ನೀವು ನೋಡಿರ್ಬೋದು, FIR ಕ್ಲಾಸ್ ನಂಬರ್ 5 ಅವರು ಹೇಳ್ತಾರೆ, ಇಟ್ ಈಸ್ ಎ ಪರ್ಸ್ನಲ್ ಡೆಪಾಸಿಟ್ ಅಂತ ಹೇಳ್ಕೊಂಡು, ಪರ್ಸ್ನಲ್ ಅನ್ನೋದು ವೈಯಕ್ತಿಕವಾದಂತಹ ಒಂದು ದುಡ್ಡು ಅಂತ ಹೇಳುವಂಥ ರೀತಿಯಲ್ಲಿ ಅಲ್ಲಿ ಕೇಸ್ ದಾಖಲೆ ಮಾಡ್ತಾರೆ. ಪೊಲೀಸ್ನವ್ರಿಗೆ ಗೊತ್ತಿರೋದಿಲ್ಲ ಅವ್ರು ಏನು ದಾಖಲೆ ಮಾಡಿದ್ರೆ ಅದನ್ನು FIR ರಿಜಿಸ್ಟರ್ ಮಾಡಿಕೊಂಡಿರ್ತಾರೆ. ಇಂತಹ ಒಂದು ಸಂಸ್ಥಾನದ ಒಂದು ಏನು ಡೆಪಾಸಿಟ್ ಇದ್ದಾವೆ ಅದನ್ನು ತನ್ನ ವೈಯಕ್ತಿಕ ಅಂತ ಹೇಳುವಂಥದ್ದು ಒಂದು ಸುಳ್ಳು. ಎರಡನೇದು, ಇವರಿಗೆ OS 34/2000 3rd Additional ಡಿಸ್ಟ್ರಿಕ್ಟ್ ಕೋರ್ಟ್ ತಿರುಪತಿಯಲ್ಲಿ ಆರ್ಡರ್ ಆಗ್ತದೆ. ಆರ್ಡರ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗ್ತದೆ, ಪರ್ಪೆಕ್ಚುವಲ್ ಇಂಜೆಕ್ಷನ್ ಕೊಡ್ತಾರೆ, ನೀವು ಕಾಶಿಮಠ ಸಂಸ್ಥಾನದ ಯಾವುದೇ ವ್ಯವಹಾರದಲ್ಲಿ ನೀವು ತೊಡಗಿಸ್ಕೊಳ್ಬಾರ್ದು ಅಂತ ಹೇಳ್ಕೊಂಡು, ಆದರೂ ಸಮೇತ ಈ ಕಾಶಿಮಠ ಸಂಸ್ಥಾನದ ಡೆಪಾಸಿಟ್ನ ವಿಷಯದಲ್ಲಿ ಇವರು ಕೇಸ್ ಹಾಕಿದ್ದಾರೆ. ಇದು ಕೋರ್ಟ್ ಆರ್ಡರಿನ ಒಂದು ಏನು ಹೇಳ್ಬೋದು ಉಲ್ಲಂಘನೆ. ನೋಡಿ, ಅಷ್ಟು ಮಾತ್ರ ಅಲ್ಲ, ಆ ಕೋರ್ಟ್ನಲ್ಲಿ ಹೇಳ್ತದೆ ಈಗ ಕಾಶಿಮಠ ಸಂಸ್ಥಾನದ ವ್ಯವಹಾರದಲ್ಲಿ ನೀವು ಕೈ ಹಾಕಬಾರ್ದು ಅಂತ ಹೇಳಿದ ಕೂಡಲೇ ಈ ಕಾಶಿಮಠದ ಡೆಪಾಸಿಟ್ಸ್ನಲ್ಲಿ ನೀವು ಮಾತಾಡ್ಲಿಕ್ಕೆ ಉಂಟಾ? ಯು ಶಾಲ್ ನಾಟ್ ಇಂಟರ್ಫಿಯರ್.